ನಮಸ್ಕಾರ ರೈತ ಬಾಂಧವರೇ, ನಾನು ಶ್ವೇತಾ ಕಲ್ಕಣಿ. 9 ವರ್ಷದಿಂದ ಕೃಷಿ ಜೊತೆಗೆ ಎಳ್ನೀರಿನ ವ್ಯಾಪಾರ ಮಾಡಿಕೊಂಡು ಬಂದಿದ್ದ ಆ ರೈತ ರಾಸಾಯನಿಕ ಗೊಬ್ಬರದಿಂದ ಬೇಸತ್ತು ತಲೆ ಮೇಲೆ ಕೈ ಹೊತ್ತು ಕುಂತಿದ್ರು. ಆದರೆ ಈಗ ಸಾವಯವ ಕೃಷಿಯಿಂದ ಆ ರೈತರ ಬಾಳಲ್ಲಿ ಆಲೂಗಡ್ಡೆ ಬೆಳೆ ಬಂಗಾರವಾಗಿ ಪರಿಣಮಿಸಿದೆ. ಹಾಗಾದ್ರೆ ಆ ರೈತ ಯಾರು? ಅಲ್ಲಿ ನಡೆದ ಚಮತ್ಕಾರವಾದರೂ ಏನು? ನೋಡೋಣ ಬನ್ನಿ. ಹೀಗೆ ಹೊಲದಲ್ಲಿ ನಿಂತು ಮಾತನಾಡುತ್ತಿರುವ ರೈತರ ಹೆಸರು ಸತೀಶ್. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಬನವಾಸಿ ಗ್ರಾಮದವರು. ಇವರು ಸತತ 9 ವರ್ಷದಿಂದ ಕೃಷಿ ಕಾಯಕದಲ್ಲಿ ಸಾಗಿದ್ದಾರೆ. ರಾಸಾಯನಿಕ ಕೃಷಿಯನ್ನ ಅಳವಡಿಸಿಕೊಂಡು ಬಂದಿದ್ದ ರೈತ ಸತೀಶ್ ಅವರು ಮೊದಲ ಬಾರಿ ಸಾವಯವ ಕೃಷಿ ಮಾರ್ಗವನ್ನ ಕಂಡುಕೊಂಡು ಹೆಚ್ಚಿನ ಇಳುವರಿಯನ್ನ ಪಡೆಯುತ್ತಿದ್ದಾರೆ. ಯೂಟ್ಯೂಬ್ ಮೂಲಕ ಡಾಕ್ಟರ್ ಸಾಹಿಲ್ ಪರಿಚಯಿಸಿಕೊಂಡ ರೈತ ಸತೀಶ್ ಅವರು ಸಾವಯವ ಮಾರ್ಗದಲ್ಲಿ ಆಲೂಗಡ್ಡೆ ಬೆಳೆಗೆ ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಬಳಸಿ ಜನರು ಬಾಯಿ ಮೇಲೆ ಬೆರಳಿಟ್ಟು ನೋಡುವಂತೆ ಮಾಡಿದ್ದಾರೆ. ಬರೀ 1.5 ತಿಂಗಳಲ್ಲಿ ಆಲೂಗಡ್ಡೆ ಬೆಳೆಗೆ ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ತನ್ನ ಚಮತ್ಕಾರ ತೋರಿಸಿ ಕೃಷಿಕ ಸತೀಶ್ ಅವರಿಗೆ 100% ಇಳುವರಿಯನ್ನ ತಂದುಕೊಟ್ಟಿದೆ. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಾ? ನಾನು ಕೃಷಿ ಮಾಡ್ತಾ ಇರೋದು ಈಗ ಬಂದು ನಾನು ಎಳ್ನೀರು ವ್ಯಾಪಾರ ಮಾಡ್ತಾ ಇರೋದು. ಅಣ್ಣ ಈಗ ಬಂದು ನಾನು ಮಾಡ್ತಾ ಇರೋದು 9 ವರ್ಷ ಆಯ್ತು ಆಲೂಗಡ್ಡೆ ಹಾಕಿ ಪೂರ ಅಳಿಜೋಳ ಬೆಳೀತಾ ಇರೋದು. ಈಗ ಬೆಳೀತಾ ಇರೋದು ಏನು 1.5 ತಿಂಗಳಿಂದ ನಾನು ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ನನಗೆ ಯೂಟ್ಯೂಬಲ್ಲಿ ನೋಡಿ ಡಾಕ್ಟರ್ ಸಾಹಿಲ್ ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಸಿಕ್ತು. ಅದಕ್ಕೆ ಸರ್ ಒಳ್ಳೆ ಇಳುವರಿ ಬಂದಿದೆ. ನಾನೇನು ಕೇಳ್ತಾ ಇರೋದೇನು ಅಂದರೆ ಒಳ್ಳೆ ಫ್ರೂಟ್ಸ್ ಬಂದಿದೆ, ಮತ್ತು ಯಾವುದೇ ರೀತಿ ಆಳಿಲ್ಲ, ಮತ್ತು ಫ್ಲವರ್ ಬಂದಿದೆ, ಮತ್ತು ಯಾವುದೇ ರೀತಿ ನೋಡಿ ಗಿಡ ನೋಡಿ ಸರ್ ಸೂಪರ್ ಬಂದಿದೆ. ಯಾವುದೇ ರೀತಿ ಕೆಮಿಕಲ್ ಹಾಕಿಲ್ಲ, ಪೂರ ಆರ್ಗ್ಯಾನಿಕ್ ಮಾಡಿರೋದು. ಸ್ಪ್ರೇಗಳು ಸರ್? ಸ್ಪ್ರೇ ಯಾವುದೇ ರೀತಿ ಒಂದೇ ಸರಿ ನಾನು ಕೊಟ್ಟಿರೋದು ಸರ್ ನೋಡಿ. ಯಾಕೆಂದರೆ ಸ್ಪ್ರೇ ಒಂದು ಸ್ವಲ್ಪ ಕೊಟ್ಕೋಬೇಕು, ಯಾಕೆಂದರೆ ಅದರಿಂದ ಕೆಮಿಕಲ್ ಮುಂಚೆ ಹಾಕಿದೀವಲ್ಲ ಅದಕ್ಕೋಸ್ಕರ ಹಾಕಿರೋದು. ಒಂದೇ ಸ್ಪ್ರೇ ಕೊಟ್ಟಿರೋದು. ನಾನು ಕೇಳ್ಕೊಳ್ಳೋದು ಏನು ಅಂದರೆ ಡಾಕ್ಟರ್ ಸಾಹಿಲ್ ಯೂಸ್ ಮಾಡಿ ನೋಡಿ ಯಾವ ಥರ ಇದೆ ನೋಡಿ. ಈ ಪ್ಲಾಟಿಗೂ ಆ ಪ್ಲಾಟಿಗೂ 3 ಡಿಫ್ರೆನ್ಸ್ ಅಷ್ಟೇ, ಕೆಮಿಕಲ್ಲು ಆರ್ಗ್ಯಾನಿಕ್ಕು. ನಾನೇನದು ಅಂದರೆ ಉಲ್ಲಾಜಗೌಡರಿಗೆ ನಮಗೆ ಇದಕ್ಕೆ ಒಳ್ಳೆ ಬೆಂಬಲ ಬೆಲೆ ಹಂಗೆ ಅದಕ್ಕಾಗಿ ಒಂದು ಮಾರ್ಕೆಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ಮಣ್ಣೆಲ್ಲ ಸರ್ ಮಣ್ಣು ಮೃದು ಇದೆಯಾ ಸರ್? ಸರ್ ಮಣ್ಣು ನೋಡಿ ಸರ್ ಆಳಿಲ್ಲ, ಸೂಪರ್ ಆಗಿದೆ ನೋಡಿ ಸರ್. ವೈಟ್ ರೋಡ್ಸ್ ಎಲ್ಲ ನೀಟಾಗಿ ಸೂಪರ್ ಆಗಿದೆ ನೋಡಿ ಸರ್. ಇಲ್ಲೇ ಇಲ್ಲೇ ನೋಡಿ ಸರ್, ಯಾವ ರೀತಿ ಆಳಿಲ್ಲ, ಚೆನ್ನಾಗಿದೆ ನೋಡಿ. ಆಳಿಲ್ಲ, ನೆಲ ಸೂಪರ್ ಆಗಿದೆ. ತಿಂಗಳ ಮೇಲೆ 12 ದಿವಸ, 15 ತಾರೀಕಿಗೆ ತಿಂಗಳ ಕರೆಕ್ಟ್ 2 ತಿಂಗಳು. ಇದು ತಿಂಗಳ ಮೇಲೆ ಒಂದ್ ದಿವಸ ಆಯ್ತಾ ಇಲ್ಲ ನೋಡಿ ಅಣ್ಣ. ಕಮ್ಮಿಯಿಂದ ಆಲ್ರೆಡಿ ಯಾವ ಥರ ಬಂದಿದೆ ಅಂದರೆ ನೋಡಿ, ಅನ್ನ ಮಾರಿನ ಎಲ್ಲ ಕೆಮಿಕಲ್ಲು, ಕೆಮಿಕಲ್ ಹಾಕಿ ಬೇರೆ ಬೆಳೆದಿರೋದು. ಇಲ್ಲ ಅಕ್ಕಪಕ್ಕದಲ್ಲೇ ಗೊತ್ತಾಗುತ್ತೆ ನಿಮಗೆ. ಈಗ ನಿಮ್ಮ ಬೆಳೆಗೇನೋ ಇದು 1 ತಿಂಗಳ ಮೇಲೆ ಇದು ಎಷ್ಟು ದಿನ ಇದು? ತಿಂಗಳ ಮೇಲೆ ಕರೆಕ್ಟಾಗಿ 12 ದಿವಸ ಕಣ, 13 ದಿವಸ ಆಗತ್ತೆ ಅಷ್ಟೇ. ಹ್ಞೂ, ಇಲ್ಲ 15 ತಾರೀಕು ಬಂದರೆ ಹೇಳ್ತೇನೆ ನಿಮ್ಗೆ. ಇಲ್ಲೇ ರಿಸಲ್ಟ್ ಗೊತ್ತಾಗೋಗುತ್ತೆ. ಅಲ್ಲ ಉಲ್ಲಾಜಗೌಡರಿಗೆ 101 ಟ್ಯಾಂಕ್ಸ್ ಹೇಳಮ್ಮ. ಡಾಕ್ಟರ್ ಸಾಹಿಲ್ ಎಷ್ಟು ಸರಿ ಕೊಟ್ರಿ? ನಾ ಕೊಟ್ಟಿರೋದು ಏನಮ್ಮಮ್ಮ ಅಂದರೆ ಒಂದು ಮೂರು ಸರಿ ಕೊಟ್ಟಿದ್ದು. ಏನೋ ಒಂದು 20 ಲೀಟ್ರ್ ಕೊಟ್ಟಿರ್ಬೋದು, 4 ಸರಿ 20 ಲೀಟ್ರ್ 4 ಸರಿ ಕೊಟ್ಟರೆ ಸರಿ ಕೊಟ್ಟಿರೋದು. ಹೂವೆಲ್ಲ ಚೆನ್ನಾಗಿ ಇಲ್ಲ ನೀಟಾಗಿ ಬಂದಿದೆ, ಯಾವುದೇ ರೀತಿ ಇದಿಲ್ಲ. ಈಗ 36,000 ರೂಪಾಯಿ ದುಡ್ಡು ಸೇವ್ ಆಗಿದೆ, ಬೆಳೆ ಸೂಪರಾಗಿ ಬರುತ್ತೆ. ಏನು ತಿಂಗಳ ಮೇಲೆ ಕರೆಕ್ಟಾಗಿ 21 ದಿವಸ ಆಗಿಲ್ಲ, ಏನು 12 ದಿವಸ ಕಣ, 13 ದಿವಸ, 15 ತಾರೀಕು ಬಂದು 2 ತಿಂಗಳು. ತಿಂಗಳ ಗಿಡ ಅಂತ ಇದೆ, ಬಲ್ಲಿ ತೋರಿಸ್ತೀನಿ. ಇಷ್ಟು ಬೆಳೆ ಇದು ನೀರು ಇಲ್ಲದೆ ಬತ್ತಿರೋದ ಇಲ್ಲ ಅಂದ್ರೆ ಏನಣ್ಣ? ಇಲ್ಲ ಕೆಮಿಕಲ್ಲಿಗಾಗಿ, ಕೆಮಿಕಲ್ನಿಂದ ಹಿಂಗೆ ಬತ್ತಿರೋದಣ. ಪೂರ ಇದು ಕೆಮಿಕಲ್ ಹಾಕಿದ್ರೆ ನಮ್ಮ ಡಾಕ್ಟರ್ ಸಾಯಿಲ್ ಹೋದ್ರೆ 1 ತಿಂಗಳು ಗಿಡ ಬತ್ತಲ್ಲ ಈ ಥರ. ಅಲ್ಲಿ ನೀರು ಬಿಟ್ಟಾರಲ್ಲ ಅದೇ ಥರ ಈ ಥರ ಇರುತ್ತೆ. ಇದು ಕೆಮಿಕಲ್ ಹಾಕಿದ್ರೆ ಈ ಥರ ಆಡಗಾರ ನೋಡಿ. ಇದು ಇದು ಸೇಮ್ ಭೂಮಿ, ಸೇಮ್ ಭೂಮಿ ನೋಡಿ. ಗಿಡ ಇದ್ರೊಳಗೆ ಡಿಫ್ರೆನ್ಸ್ ಇಲ್ಲ, 2 ಅಡಿ ಗ್ಯಾಪ್ ಅಷ್ಟೇ. ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿ ಇಲ್ಲಿ ಯಾಕೆ ಹೇಳೋದು ಅಂದ್ರೆ ಒಂದು ತಿಂಗಳು ನೀರಿಲ್ಲ ಅಂದ್ರೆ ಯೂಸಿಗೆ ಬರುತ್ತೆ. ಇದು ನೀರೇ ಕೆಮಿಕಲ್ ಯೂಸ್. ಟೋಟಲ್ ಇದು ಎಷ್ಟು ಚೀಲ ಹಾಕಿರೋದಣ್ಣ? ಟೋಟಲ್ 11 ಚೀಲ. 11 ಚೀಲ? 11 ಚೀಲ. ಅದು 2 ಸೈಡು ಸೇರಿ, ಅದು ಪ್ಲಾಟು ಇದೊಂದು ಪ್ಲಾಟು, ಟೋಟಲಿ 11 ಚೀಲ. 11 ಚೀಲ. ಏನು ಇಳುವರಿ ಬರುತ್ತೆ ಅಂತ ಒಂದು ಇವಾಗಿನ ಇರೋದಕ್ಕೆ? ಒಂದು 100-200 ಚೀಲ ನನ್ನ ಟಾರ್ಗೆಟು. ನಿಮ್ಮ ಟಾರ್ಗೆಟು? ಹಾಂ. ಏನು ತಿಂಗಳ ಮೇಲೆ ಕರೆಕ್ಟಾಗಿ 15 ದಿವಸ 16 ದಿವಸ ಆಗುತ್ತೆ. 15ನೇ ತಾರೀಕು ಬಂದು 2 ತಿಂಗಳು, ಇನ್ನೂ 1 ತಿಂಗಳು ಗಿಡ ಹಿಂಗೆ ಇರುತ್ತೆ. ನಮ್ಗೆ ಸಾಕು ಡಾಕ್ಟರ್ ಸಾಹಿಲು ಉಲಾಜಿ ಹೋಟೆಲ್ ಹೇಳೋದು ಅಂದರೆ ಎಲ್ಲರೂ ಡಾಕ್ಟರ್ ಸಾಹಿಲ್ ಕಮ್ಮಿ ಆಗಿ ಒಳ್ಳೆದಾಗಲಿ.
ಡಾಕ್ಟರ್ ಸಾಗಿಲ್ ಜೈವಿಕ ಗೊಬ್ಬರ ಬಳಸಿ ಬೆಳೆದಿದ್ದ ಬೆಳೆ ಹಚ್ಚ ಹಸಿರಿನಿಂದ ಎಲ್ಲರನ್ನ ಆಕರ್ಷಿಸುವಂತೆ ಬೆಳೆದು ನಿಂತಿದೆ. ಹೊಲದ ತುಂಬೆಲ್ಲ ಚಾಚಿಕೊಂಡು ಹಸಿರಿ ಉಸಿರು ಎಂಬ ಸಂದೇಶವನ್ನ ಸಾರುತ್ತಿದೆ. ಮತ್ತೊಂದೆಡೆ ರಾಸಾಯನಿಕದಿಂದ ಬೆಳೆದ ಬೆಳೆಗಳನ್ನ ನೋಡಿದ್ರೆ ಜೀವ ಮರಗುವುದು ಖಂಡಿತ. ಬೆಳೆಗಳೆಲ್ಲ ಬಾಡಿ ಹೋಗಿ ರೋಗದಿಂದ ಬಳಲುತ್ತಿದ್ದು ರೈತರ ಶ್ರಮ ನೀರಿನಲ್ಲಿ ಹುಣಸಿಯನ್ನು ತೊಳೆದಂತಾಗಿದೆ. ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರದಿಂದ ಒಂದೂವರೆ ತಿಂಗಳಲ್ಲೇ ಕೃಷಿಕನ ಭೂಮಿ ಸಾಕಷ್ಟು ಫಲವತ್ತತೆ ಕಂಡಿದ್ದು ಬಿಳಿ ಬೇರುಗಳ ಸಂಖ್ಯೆ ಹೇರಳವಾಗಿದೆ. ಒಂದೊಂದು ಗಿಡಕ್ಕೆ ನಾಲ್ಕರಂತೆ ಆಲೂಗಡ್ಡೆಗಳು ಬೆಳೆದು ನಿಂತಿದ್ದು ಕೃಷಿಕ ಸತೀಶ್ ಅವರ ಖುಷಿ ವರ್ಣಿಸಲು ಸಾಧ್ಯವಾಗಿದೆ. ಸಾಕಷ್ಟು ರೈತರು ಸೂಕ್ಷ್ಮ ಮಾಹಿತಿ ಇಲ್ಲದೆ ರಾಸಾಯನಿಕ ಗೊಬ್ಬರಕ್ಕೆ ಮಾರು ಹೋಗಿ ಭೂಮಿಯನ್ನ ಹಾಳು ಮಾಡಿಕೊಂಡು ಬಾಳಲ್ಲಿ ಅಂಧಕಾರವನ್ನ ತಂದುಕೊಳ್ತಿದ್ದಾರೆ. ರೈತರ ಶ್ರಮಕ್ಕೆ ಬೆಲೆ ಸಿಗುವುದು ಅವರು ಬೆಳೆದ ಬೆಳೆಯಲ್ಲಿ ಮಾತ್ರ. ಆದ್ದರಿಂದ ಕೃಷಿಕರು ಸಾವಯವ ಕೃಷಿ ಮಾರ್ಗವನ್ನ ಅನುಸರಿಸಿದ್ರೆ ಮನದಲ್ಲಿ ಹಾಗೂ ಮಣ್ಣಲ್ಲಿ ಸದಾ ದೀಪಾವಳಿ ಆಚರಿಸಬಹುದು. ಇದು ಈ ಹೊತ್ತಿನ ಕೃಷಿ ಸಮಾಚಾರ. ಕೃಷಿ ಅಪ್ಡೇಟ್ಸ್ಗಾಗಿ ತಪ್ಪಿ ನಮ್ಮ ಮೈಕ್ರೋ ಬಿ ಟಿವಿ ನೋಡ್ತಾ ಇರಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು. ಹನುಮ ಧ್ಯಾನ ಸುಂದರ ಬದುಕಿನ ಸೋಪಾನ. ಹನುಮ ಜಯಂತಿಯ ವಿಶೇಷ 21 ದಿನಗಳ ಹನುಮಾನ್ ಚಾಲೀಸ ಜಪ ಧ್ಯಾನ ಯೋಗ ವಿಜ್ಞಾನ ಶಿಬಿರ. ದಿವ್ಯ ಮಾರ್ಗದರ್ಶನ ಡಾಕ್ಟರ್ ಶ್ರೀ ರಾಮಚಂದ್ರ ಗುರುಜಿ, ಅಂತಾರಾಷ್ಟ್ರೀಯ ಖ್ಯಾತಿಯ ಅಧ್ಯಾತ್ಮ ಚಿಂತಕರು ಹಾಗೂ ಹನುಮದೋಪಾಸಕರು. ಆನ್ಲೈನ್ ಲೈವ್ ವೆಬಿನಾರ್ December 7-27. ಸಮಯ ಪ್ರತಿದಿನ ಬೆಳಿಗ್ಗೆ 5-6 ಗಂಟೆಯವರೆಗೆ. ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಕನ್ನಡ ಆಂಡ್ ಇಂಗ್ಲಿಷ್. ಆರ್ಗನೈಸ್ಡ್ ಬೈ ಟೀಮ್ SRG ಅಂಡ್ ಮೈಕ್ರೋಬಿಯೋಗ್ರೋಟೆಕ್.